ಈ ದೇಶದಲ್ಲಿ ಆಗಿಹೋದ ಶರಣರು ಸೂಫಿಗಳು ಧಾರ್ಮಿಕ ಗುರುಗಳು ಎಲ್ಲರೂ ಕೂಡ ಇಲ್ಲಿ ಈ ದೇಶದಲ್ಲಿ ಸೌಹಾರ್ದ ಸಂದೇಶವನ್ನೇ ಕೊಟ್ಟಿದ್ದರು. ಅವರ ಜೀವನವೇ ಸೌಹಾರ್ದವಾಗಿತ್ತು. ಏನು ಹೇಳ್ತಾರೆ, 12ನೇ ಶತಮಾನದಲ್ಲಿ ಬಸವಣ್ಣ ಇವನಾರವ ಇವನಾರವ ಇವನಾರವನೆಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದು ಎನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದು ಎನಿಸಯ್ಯ. ಇದಾಗಿರ್ತದೆ ಲಿಂಗಾಯತ ಧರ್ಮದ ಸಂಸ್ಥಾಪಕರಾದಂತಹ ಬಸವಣ್ಣನವರ ವಚನ. ಇವನಾರವ ಅಂತ ಹೇಳುದು ಬೇಡ, ಇವ ನಮ್ಮವ ಅಂತ ಪರಿಗಣಿಸಿ. ಇದು ಇದು ಆ ಒಂದು ವಿಶ್ವಜ್ಯೋತಿ ಬಸವಣ್ಣ ಅಂತ ಹೇಳಿರ್ತಾರೆ ಬಸವಣ್ಣನವರು. ಅದೇ ರೀತಿ ಇನ್ನೊಂದು ಮುಂಚಿತವಾಗಿ ಹೇಳ್ತಾರೆ, ಅದನ್ನ ಮುಂದುವರಿಸಿಕೊಂಡು ಹೇಳ್ತಾರೆ ಬಸವಣ್ಣನವರು, ದಯವಿಲ್ಲದ ಧರ್ಮ ಅದು ಯಾವುದೇ ಪರಸ್ಪರ ಕರುಣೆ ಧರ್ಮ ಇಲ್ಲದ ಕರುಣೆ ಇಲ್ಲದ ಧರ್ಮ ಯಾವುದಿದೆ? ಎಲ್ಲಾ ಧರ್ಮವೂ ಕೂಡ ದಯೆಯನ್ನ ಕರುಣೆಯನ್ನ ಬೋಧಿಸುತ್ತದೆ. ಇಸ್ಲಾಂ ಧರ್ಮ ದಯೆ ಮತ್ತು ಕರುಣೆಗೆ ಪ್ರಾಮುಖ್ಯತೆಯನ್ನು ಕೊಡುತ್ತದೆ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ ಎಲ್ಲವೂ ಧರ್ಮ ಒಂದು ಅದನ್ನ ಬೋಧಿಸಬಹುದು. ಇನ್ನು ಅಲ್ಲಾಮ ಕವಿ ಅಲ್ಲಾಮ ಇಕ್ಬಾಲ್ ಅವರು ಹೇಳುವುದು ಹೇಳಿ, ಮಜಹಬ್ ನಹೀ ಸಿಖಾತಾ ಆಪಸ್ ಮೇ ಬೇ ರಕ್ನ ಹಿಂದಿ ಹೈ ಹಮ್ ವತನ ಹೈ ಹಿಂದೂಸ್ತಾನ್ ಸಮಾರಾ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ, ಮಜಹಬ್ ಧರ್ಮ ಅನ್ನುವಂಥದ್ದು ಪರಸ್ಪರ ಭೇದ ಭಾವವನ್ನು ಹೇಳಿಕೊಳ್ಳುವುದಿಲ್ಲ. ಯಾವುದೇ ಧರ್ಮ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ನಾವು ಕಂಡ ವಿಶ್ವಶ್ರೇಷ್ಠರಾದಂತಹ ವಿಶ್ವಕವಿ ಕುವೆಂಪುರವರು ಎಷ್ಟು ಸುಂದರವಾಗಿ ಕರ್ನಾಟಕವನ್ನು ಬಣ್ಣಿಸಿದ್ದಾರೆ. ಈ ಕರ್ನಾಟಕವನ್ನು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ.